ಎಲ್ಲರಿಗೂ ಶುಭ ಸಂಜೆ. ಮುಖ್ಯವಾಗಿ ಏನೇ ಒಂದು ಬ್ರಾಹ್ಮಣಿ ಎಂಪರರ್ ಸ್ಕೂಲ್ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಮುಖ್ಯವಾಗಿ ಎಲ್ಲ ನಮ್ಮ ಶಾಲೆಯ ಮುಖ್ಯಸ್ಥರು, ಮುಳುವಾದಾಗಿನ ಎಲ್ಲ ಒಂದು ಶಾಲೆಯ ಮುಖ್ಯಸ್ಥರೆಲ್ಲ ಇಲ್ಲಿದ್ದಾರೆ, ಖುಷಿ ಆಗುತ್ತೆ. ಹಾಗೆ ನಮ್ಮ ಪೋಷಕರು ಈ ಒಂದು ದಿನದ ಅಟ್ರಾಕ್ಷನ್, ಸೆಂಟರ್ ಆಫ್ ಅಟ್ರಾಕ್ಷನ್ ಮಕ್ಕಳು ತುಂಬ ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ರು. ಯಾಕಂದ್ರೆ ಅವ್ರು ಹೇಗೆ ಡ್ಯಾನ್ಸ್ ಮಾಡಿದ್ರು ಕೂಡ ಚೆನ್ನಾಗಿದೆ. ಯಾಕಂದ್ರೆ ಹಿಂದ್ಗಡೆ ನೋಡ್ತಾ ಇದ್ದೆ, ನಾನು ಹಿಂದ್ಗಡೆ ಕೂತಿದ್ರು, ಏ ಈ ಬಿಡಿಯೋ ಡ್ರೆಸ್ ಹುಡ್ರ, ಆ ಬಿಡಿಯೋ ಡ್ರೆಸ್ ಹುಡ್ರ, ಯಾರ ಇವ್ಬಿಟ್ಟು ಬಲೆ ಹಸ್ತಾವ ಡ್ಯಾನ್ಸು ಅಂತ. ಅಂದ್ರೆ ಅದೊಂದು ಜೋಶ್ ಇರತ್ತೆ, ಆಟೋಮೆಟಿಕ್ ಆಗಿ ಜೋಶ್ ಬಂದ್ಬಿಡತ್ತೆ. ನಿಜ ತುಂಬಾ ಟೈಮ್ ತಗೊಳ್ಳೋದು ಬೇಡ, ಮಕ್ಕಳನ್ನ ಉತ್ತಮ ಪೌರರನ್ನಾಗಿ ಮಾಡಬೇಕು ಅಂತಂದ್ರೆ ನಾವು ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು. ಮುಖ್ಯವಾಗಿ ವಿದ್ಯಾಭ್ಯಾಸ ಅಂತ ಯಾಕಪ್ಪ ಅಂತಂದ್ರೆ, ಸೊ ಒಂದು ಮೂರು ಸ್ಟೇಜಸ್ನ ತಗೊಳ್ಳೋಣ. ಬಂಡವಾಳಶಾಹಿ, ಜಮೀನ್ದಾರಿ ಪದ್ಧತಿ ಅಂತ ಹೇಳ್ಬಿಟ್ಟು ಎರಡು ಪದ್ಧತಿ ಇತ್ತು ನಮ್ಮಲ್ಲಿ, ನಿಮಗೆ ಗೊತ್ತಿರುತ್ತೆ ಪೂರ್ವಕಾಲದಲ್ಲಿ. ಜಮೀನ್ದಾರಿ ಪದ್ಧತಿ ಅಂದ್ರೆ ಅಪ್ಪ ಅಮ್ಮ ಇಲ್ಲ ತಾತಂದ್ರು ಎಕರಾನುಗಟ್ಟಲೆ ಜಮೀನುಗಳು ಮಾಡ್ತಾ ಇದ್ರು, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಅಂತ ಹೇಳಿ. ಸೊ ಆಗಿನ ಕಾಲ ಅದು, ವಿದ್ಯೆಗೆ ಏನಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ತದನಂತರ ಬಂಡವಾಳಶಾಹಿ, ಯಾರೋ ಹತ್ರ ಒಂದು 100 ಕೋಟಿ ದುಡ್ಡಿದೆ, ಒಂದು 50 ಕೋಟಿ ದುಡ್ಡಿದೆ, ನಮ್ಮ ಮಗ ಮೊಮ್ಮಗ ಮಾಡ್ಕೊಂಡು ಹೋಗ್ತಾನೆ, ಧೈರ್ಯ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರಸ್ತುತ ಕಾಲಮಟ್ಟ ಹಾಗಿಲ್ಲ. ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾದ್ರೆ ಅವರಿಗೆ ಫ್ಯೂಚರ್ ಇರೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ಪೋಷಕರು ಇದನ್ನ ತಿಳ್ಕೋಬೇಕು. ಯಾಕಂದ್ರೆ ಮಕ್ಕಳನ್ನ ವೆದರ್ ಇಟ್ ಈಸ್ ಎ ಕನ್ನಡ ಮೀಡಿಯಂ ಆರ್ ಇಂಗ್ಲಿಷ್ ಮೀಡಿಯಂ, ವಾಟ್ ಎವರ್ ಇಟ್ ಮೇ ಬಿ, ಸೊ ಯು ಮಸ್ಟ್ ಗಿವ್ ದೆಮ್ ಅ ಗುಡ್ ಎಜುಕೇಶನ್. ದಟ್ಸ್ ದ ಮ್ಯಾಂಡೇಟರಿ ಪಾಯಿಂಟ್ ನೌ. ಅಂಡ್ ಪೋಷಕರು, ಗ್ರಾಮೀಣ ಭಾಗದಲ್ಲಿ ನೀವು ಇಷ್ಟೊಂದೆಲ್ಲ ಒಂದು ಸಾಹಸ ಮಾಡಿ ಮಕ್ಕಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ನೀವು ನಿರ್ಣಯ ಮಾಡಿದಿರಿ. ಸೊ ಇದು ತುಂಬಾ ಶ್ಲಾಘನೀಯ. ಸೊ ಇದೇ ರೀತಿ ಮಕ್ಕಳನ್ನ ಬಲಿಷ್ಠರನ್ನಾಗಿ ತಯಾರು ಮಾಡೋಣ. ಯಾಕಂತಂದ್ರೆ ನಾವು ಯಾವ ರೀತಿ ಅನ್ಕೊಂಡ್ರೆ ಆ ರೀತಿ ಮಕ್ಕಳು ಬೆಳೀತಾರೆ. ಮಕ್ಕಳು ದುರ್ಬಲರು ಅಂತ ಹೇಳಿದ್ರೆ ಅವರು ದುರ್ಬಲರಾಗೇ ಬೆಳೀತಾರೆ. ಇಲ್ಲ, ನಾವು ಕೂಡ ಪ್ರಬಲರು ಅಂತ ಹೇಳಿ, ನಾವು ಧೈರ್ಯವಂತರು ಹೇಳಿ ಮಕ್ಕಳಿಗೆ ಒಂದು ಬೋಧನೆ ಮಾಡಿ ಮಕ್ಕಳನ್ನು ಬೆಳೆಸಿದಾಗ ಅವರು ಕೂಡ ಧೈರ್ಯವಂತರಾಗ್ತಾರೆ, ಉತ್ತಮ ಒಂದು ಜೀವನದಲ್ಲಿ ಅವರು ಜೀವನವನ್ನು ರೂಪಿಸಿಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಒಂದು ವೇದಿಕೆಯನ್ನು ನೀವು ಕೊಟ್ಟಿದ್ದೀರಿ, ತುಂಬಾ ಸಂತೋಷ. ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ಪೋಷಕ ಮತ್ತು ನಮ್ಮ ಶಿಕ್ಷಕ ವರ್ಗಕ್ಕೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.